ಗುಂಡಿನಿಂದ ಮೃತಪಟ್ಟ ಜಿಲ್ಲೆಯ ಪತ್ರಕರ್ತರ ಕುಟುಂಬಗಳಿಗೆ 50,000 ನೆರವು ಹಾಗೂ ಜಿಲ್ಲೆಯ ಎಲ್ಲಾ ಪತ್ರಕರ್ತರಿಗೂ 5,00,000 ಆರೋಗ್ಯ ವಿಮೆ ಒದಗಿಸುವ ಯೋಜನೆಗೆ 7,00,000 ವಿಮಾ ಕಂತಿನ ಹಣ ತಾವೇ ಭರಿಸುವುದಾಗಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ನವೀಕೃತ ಸಭಾಂಗಣ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೋವಿಡ್ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಜನರಿಗೆ ಕೊರೋನಾ ಕುರಿತು ಜಾಗೃತಿ ಮೂಡಿಸಿದ ಪತ್ರಕರ್ತರಿಗೆ ಸ್ವಂತ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ಕೈಲಾದ ಸಹಾಯ ಮಾಡುವುದಾಗಿ ಹೇಳಿದ ಸಂಸದರು ಮಾಲೂರು ಬಂಗಾರಪೇಟೆ ಮುಳಬಾಗಿಲು ರಸ್ತೆಯಲ್ಲಿ ಎಲ್ಲಿಯಾದರೂ ಸರ್ಕಾರಿ ಜಮೀನು ಗುರುತಿಸಿ ಡಿಸಿ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದರೆ ಸರ್ಕಾರದ ಹಂತದಲ್ಲಿ ಮಾತನಾಡಿ ಭೂಮಿಯನ್ನು ಮಂಜೂರು ಮಾಡಿಸಿಕೊಡುವುದಾಗಿ ಸಂಸದರು ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಜೇತ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿ ಪದವಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳಿಗೆ ನಗದು ಹಾಗೂ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ 10,000 ಚೆಕ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆ ಶ್ರೀನಿವಾಸ್ ಗೌಡ ಕೆವೈ ನಂಜೇಗೌಡ ಎಸ್ಎನ್ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ಮನೋಹರ ಗೋವಿಂದರಾಜು ಉಪಸ್ಥಿತರಿದ್ದರು. ಅಲ್ಲೇ ಕೊಟ್ಟರೆ ನಾವು ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಸೇರಿ ಪತ್ರಕರ್ತರ ಪರವಾಗಿ ಇರ್ತೀವಿ. ಅದಕ್ಕೆ ಒಳ್ಳೆಯದಾಗೋದಕ್ಕೆ ಒಳ್ಳೆ ಕೆಲಸಕ್ಕೆ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಇವತ್ತೇನು ಪ್ರತಿಭಾ ಪುರಸ್ಕಾರ ಹೇಳ್ತಾ ಇದೆ. ಮಕ್ಕಳು ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿ ನಮ್ಮನ್ನು ಯಾವ ರೀತಿ ಕಷ್ಟಪಟ್ಟು ಸಾಕ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಯಾವ ರೀತಿ ಕರೋನಾ ಸಂದರ್ಭದಲ್ಲಿ ನಮ್ಮ ಅನೇಕ ಮಾಧ್ಯಮಗಳನ್ನು ಸಂಬಳ ಕೊಟ್ಟಿದ್ದಾರೆ, ಯಾವ ರೀತಿ ನಮ್ಮನ್ನ ಪೋಷಣೆ ಮಾಡಿ ಈ ಮಟ್ಟಕ್ಕೆ ದೊಡ್ಡ ಮಾಡ್ತಾ ಇದ್ರು, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ದಿನಗಳಲ್ಲಿ ತಂದೆ ತಾಯಿಗೂ ಮತ್ತೆ ಕೋಲಾರ ಜಿಲ್ಲೆಗೂ ಮತ್ತೆ ನಮ್ಮ ದೇಶಕ್ಕೂ ಒಳ್ಳೆ ಕೀರ್ತಿ ಬರುತ್ತಾ ಇದ್ದೇವೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಐಎಎಸ್ ಐಪಿಎಸ್ ಮತ್ತೆ ಕೆಎಎಸ್ ಅಧಿಕಾರಿಗಳು, ಹೆಚ್ಚಿನ ಜನ ವಕೀಲರು, ಹೆಚ್ಚಿನ ಜನ ಶಿಕ್ಷಕರು, ಪತ್ರಕರ್ತರು ಎಲ್ಲ ಬಂದಿದ್ದಾರೆ. ಅವರಂತೆ ನೀವು ಉನ್ನತ ಮಟ್ಟದಲ್ಲಿ ಬೆಳಿಬೇಕಂತೆ ಮಕ್ಕಳಿಗೆ ಆರಾಧಿಸ್ತಾ ನಮ್ಮ ಇಡೀ ರಾಷ್ಟ್ರದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಪತ್ರಕರ್ತ ಬಂಧುಗಳು ಟಿವಿ ಮಾಧ್ಯಮದವರು ಈ ಕರೋನಾ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಅವೇರ್ನೆಸ್ ಮಾಡುವಂತ ಕೆಲಸ ನಮ್ಮ ರಾಜಕಾರಣಿಗಳು ಕೆಲಸ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ಯಾವ ರೀತಿ ಕರೋನಾದಿಂದ ನಾವು ಉಂಟಾಗಬೇಕು, ಯಾವ ರೀತಿ ಅದ್ರ ಬಗ್ಗೆ ಅವೇರ್ನೆಸ್ ಆಗಬೇಕು ಅಂತ ಹೇಳಿ ಎಲ್ಲಾ ಮಾಧ್ಯಮಗಳಲ್ಲೂ ಅದ್ರ ಬಗ್ಗೆ ಹೆಚ್ಚಿಗೆ ವಿವರಣೆ ಕೊಟ್ಟು ಜನಗಳು ರಕ್ಷಣೆ ಮಾಡುವಂತ ಕೆಲಸಗಳನ್ನು ಮಾಡಬಹುದಾದ ಹಲವಾರು ನಮ್ಮ ಪತ್ರಕರ್ತರು ಸಾವಿರ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ.